ಸ್ಟೂಡೆಂಟ್ಸ್ ಕಾರ್ಪೊರೇಟ್ ಅಕೌಂಟಿಂಗ್ ಥರ್ಡ್ ಸೆಮಿಸ್ಟರ್ ಬಿಕಾಮ್ ಗೆ ಅಂಡರ್ ರೈಟಿಂಗ್ ಅಲ್ಲಿ ನಾವು 2023 ನಲ್ಲಿ ಎನ್ಇಪಿ ಸಿಲೆಬಸ್ ಗೆ ನಾನ್ ಎನ್ಇಪಿ ಸಿಲೆಬಸ್ ಗೆ ಎಲ್ಲರಿಗೂ ಒಂದು ಪ್ರಾಬ್ಲಮ್ ಇದೆ ಜಸ್ಟ್ 5 ಮಾರ್ಕ್ಸ್ ಗೆ ತುಂಬಾ ಸಿಂಪಲ್ ಆಗಿರೋ ಕ್ವಶನ್ ನೋಡ ಹ್ಯಾಂಗ್ ಇದೆ ಅಂತ ಸುಖಿ ಕಂಪನಿ ಇಶ್ಯೂ 10,000 ಶೇರ್ಸ್ ಆಫ್ ಎನಿ ದಿ ಶೇರ್ಸ್ ವರ್ ಅಂಡರ್ ರಿಟರ್ನ್ ಆಸ್ ಫಾಲೋಸ್ ಎ 5,000 ಶೇರ್ಸ್ ಬಿ 3,000 ಶೇರ್ಸ್ ದಿ ಪಬ್ಲಿಕ್ ಅಪ್ಲೈಡ್ ಫಾರ್ 8,000 ಶೇರ್ಸ್ which included mark applications as follows a 1200 b 300 determine each underwriter's liability right nodi company issue madirodu 10,000 shares correct aadre a ge b ge ibbarku seri ivunge 5000 ivunge 3000 alge bari 8000 shares madra issue maadide hauda ಹಾಗಾದ್ರೆ ಇನ್ನು 2,000 ಶೇರ್ಸ್ ಯಾರು ಕೊಟ್ಟಿರ್ತಾರೆ ಯಾರಿಗೂ ಕೊಟ್ಟಿಲ್ಲ ಅದು ಕಂಪನಿನೇ ಸೇಲ್ ಮಾಡುತ್ತೆ ಕಂಪನಿನೇ ಸೇಲ್ ಮಾಡ್ತೀನಿ ಅಂತ ಒಪ್ಪಿಕೊಂಡಿದ್ದಾರೆ ಹಾಗಾದ್ರೆ ನಾವಿಲ್ಲಿ ಸ್ಟೇಟ್ಮೆಂಟ್ ಶೋಯಿಂಗ್ ನೆಟ್ ಲಯಬಿಲಿಟಿ ಆಫ್ ಅಂಡರ್ ರೈಟರ್ಸ್ ಮಾಡುತ್ತೆ ಫಸ್ಟ್ ಕಂಪನಿ ಎಷ್ಟು ಒಪ್ಕೊಂಡಿದೆ ಅಂತ ಹೇಳಿದ್ರೆ 2,000 ಶೇರ್ಸ್ ಒಪ್ಕೊಂಡಿದೆ ಎ 5,000 ಶೇರ್ಸ್ ಬಿ 3,000 ಶೇರ್ಸ್ ಅಲ್ಲಿಗೆ ಟೋಟಲ್ 10,000 ಆಯ್ತು ಇದನ್ನ ನಾವು ಗ್ರಾಸ್ ಲಯಬಿಲಿಟಿ ಅಂತ ಹೇಳಿ ಕರೆಕ್ಟಾ ನಾವು ಆಸ್ ಪರ್ ದ ರೂಲ್ಸ್ ಏನ್ ಮಾಡಬೇಕು ಫಸ್ಟ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ನ ಮೈನಸ್ ಮಾಡಬೇಕು ನೋಡಿ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ನ ಮೈನಸ್ ಮಾಡಬೇಕಾದ್ರೆ ಎಷ್ಟು ಅಂತ ಪ್ರಾಬ್ಲಮ್ ನಮಗೆ ಕೊಟ್ಟಿಲ್ಲ ಕರೆಕ್ಟಾ ಆದ್ರೆ ಏನಂತ ಹೇಳಿದಾರೆ ದಿ ಪಬ್ಲಿಕ್ ಅಪ್ಲೈಡ್ ಫಾರ್ 8,000 ಶೇರ್ಸ್ ಅಂದ್ರೆ ಕಂಪನಿ ಎ ಅಂಡರ್ ರೈಟರ್ ಬಿ ಅಂಡರ್ ರೈಟರ್ ಮೂರು ಜನನು ಸೇರಿ 8,000 ಅಪ್ಲಿಕೇಶನ್ಸ್ ನ ಶೇರ್ಸ್ ಅನ್ನ ಪಬ್ಲಿಕ್ ಗೆ ಮಾರಿದ್ದಾರೆ ಆ ಮಾರಿರೋ 8,000 ಎ 1,200 ಶೇರ್ಸ್ ಮಾರಿದ್ದಾನೆ ಬಿ 300 ಮಾತ್ರ ಮಾರಿದ್ದಾರೆ ಅಲ್ಲಿಗೆ ಇಬ್ರು ಸೇರಿ 1,500 ಮಾರಿರೋದು ಅಲ್ಲಿಗೆ ನಾವು ಇಲ್ಲಿ ಕ್ಯಾಲ್ಕುಲೇಷನ್ ಆಫ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಮಾಡಿದ್ರೆ ಟೋಟಲ್ ಎಷ್ಟು ರಿಸೀವ್ ಮಾಡಿರೋದು ಟೋಟಲ್ ಅಪ್ಲಿಕೇಶನ್ಸ್ ರಿಸೀವ್ ಈಸ್ 8,000 ಶೇರ್ಸ್ ಇದರಲ್ಲಿ ಮಾರ್ಕ್ಡ್ ಅಂದ್ರೆ ಏನೋ ಎ ಮತ್ತೆ ಬಿ ಇಬ್ರು ಮಾರಿರ್ತಕ್ಕಂಥದ್ದು ಇಬ್ರು ಸೇರಿ ಎಷ್ಟು ಮಾರಿದ್ದಾರೆ ಅಂದ್ರೆ 1,500 ಶೇರ್ಸ್ ನ ಮಾರಿದ್ದಾರೆ ಹಾಗಾದ್ರೆ ಇನ್ನು ಎಷ್ಟಿದೆ 6,500 ಶೇರ್ಸ್ ಇದೆ ಇದನ್ನ ಕಂಪನಿನೇ ಡೈರೆಕ್ಟ್ ಆಗಿ ಮಾರಿರೋದ್ರಿಂದ ಇದನ್ನ ಏನಂತ ಕರೆಯೋಣ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅಂತ ಕರೆಯೋಣ ಈ ಇಬ್ಬರಿಗೂ ಕೊಡಬೇಕು ಕರೆಕ್ಟ್ ಐ ಮೀನ್ ಟು ಸೇ ಅನ್ಮಾರ್ಕ್ಡ್ ಎಷ್ಟಿದೆ 6,500 ಶೇರ್ಸ್ ಇದೆ ಹಾಗಾದ್ರೆ ಅನ್ಮಾರ್ಕ್ಡ್ 6,500 ಕಂಪನಿನೇ ಮಾರಿರೋದ್ರಿಂದ ಕಂಪನಿ ಅಲ್ಲಿಗೆ ಕಂಪನಿ ಎಷ್ಟು ಜಾಸ್ತಿ ಮಾರಿದೆ ಇನ್ನ 4,500 ಜಾಸ್ತಿ ಮಾರಿದೆ ಇವನು ಇನ್ನು 5,000 ಶೇರ್ಸ್ ಮಾರಬೇಕು ಇವನು 3,000 ಶೇರ್ಸ್ ನ ಮಾರಬೇಕು ಈಗ ಕಂಪನಿ ಮಾರಿರೋ ಎಕ್ಸಸ್ ಶೇರ್ಸ್ ನ ಎಗೆ ಮತ್ತೆ ಬಿಗೆ ಏನ್ ಮಾಡೋಣ ಡಿಸ್ಟ್ರಿಬ್ಯೂಟ್ ಮಾಡೋಣ ಸೊ ಎಕ್ಸಸ್ ಆಫ್ ಕಂಪನಿ ಡಿಸ್ಟ್ರಿಬ್ಯೂಟ್ ಎ ಅಂಡ್ ಬಿ ನೋಡಿ 4,500 ಇಂಟು 5/8 ಮತ್ತೆ 3/8 ಯಾಕೆ ಅಂದ್ರೆ 5:3 5+3 8 ಎಷ್ಟೆಷ್ಟು ಬರುತ್ತಪ್ಪ 8 1,687 ಇನ್ನ ಜಾಸ್ತಿ ಬರುತ್ತೆ 1,687 ಮತ್ತೆ ಎಷ್ಟು ಬರುತ್ತೆ ಹೇಳ 1,688 ಎಷ್ಟು ಬರುತ್ತೆ ಹೇಳ ಕ್ಯಾಲ್ಕುಲೇಟರ್ ಅದು ಕೊಡ್ರು ನಾನು ಮಾಡ್ತೀನಿ ಭಲೆ ವೇಸ್ಟ್ ಗಿರಾಕಿ 4,500 ಡಿವೈಡೆಡ್ ಬೈ 8 ಇಂಟು 5 ಸೊ 2,813 1,687 ಓಕೆನಾ ಈಗ ಈ ಒಂದು ಪ್ಲಸ್ 4,500 ಆಯ್ತು ಅಲ್ಲಿಗೆ ಕಂಪನಿದು ನಿಲ್ಲಾಯ್ತು ಇವನು ಇನ್ನು ಎಷ್ಟು ಮಾರ್ಬೇಕು 2,187 ಇವನು
1313 mark marked application so 1200 ಮಾಡಿದಾನೆ ಇಲ್ಲಿ ಬಂದು 300 ಶೇರ್ಸ್ ಮಾಡಿದಾನೆ ಸೋ ಹಾಗಾದ್ರೆ 87 9 987 ಬರ್ತಾಯಿದೆ ಇವಂದು 1013 ಶೇರ್ಸ್ ಬರ್ತಾ ಇದೆ ಅಲ್ಲಿಗೆ ನೆಟ್ ಲಯಬಿಲಿಟಿ ಎಷ್ಟು ಬರ್ತಾ ಇದೆ 987 ಮತ್ತೆ 1013 ಇವೆರಡು ಟೋಟಲ್ ಮಾಡಿದ್ರೆ ನಮಗೆ 2000 ಅಪ್ಲಿಕೇಶನ್ಸ್ ಬರಬೇಕು ಯಾಕೆಂದ್ರೆ ಟೋಟಲ್ 10000 ಅಲ್ಲಿ ಎಲ್ಲರೂ ಸೇರಿ ಎಸ್ ಮಾಡಿದ್ದಾರೆ 8000 ಮಾಡಿದ್ದಾರೆ ಇನ್ನು ಎಷ್ಟು ಬರಬೇಕು 2000 ಬಂದಿದೆ ಇದಕ್ಕೆ ಎಸ್ ಮಾರ್ಕ್ಸ್ 5 ಮಾರ್ಕ್ಸ್ ಯಾವ ಇಯರಲ್ಲಿ ಕೇಳಿರೋದು 2023 5 ಮಾರ್ಕ್ಸ್ ಗೆ ಕೇಳಿರೋ ಅಂತ ಕ್ವೆಶ್ಚನ್ ಅರ್ಥ ಆಯ್ತಾ